ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ಆ್ಯಂಡ್ ಹರೀಶ್ ಚಾನಲ್. ಇವತ್ತು ನಿಮಗೆ ಇಡ್ಲಿ ದೋಸೆ ವಡೆಗೆ ಬೇಕಾಗಿರುವಂತಹ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಳೆನ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಆ ನಂತರ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನಕಾಯಿ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿರೋ 3 ಟೊಮೆಟೋನು ಕೂಡ ಸೇರಿಸ್ಕೊಂಡಿದ್ದೀನಿ. ಆನಂತರ ಗೋಡಂಬಿನ ಸೇರಿಸ್ಬಿಟ್ಟು ಇದೆಲ್ಲ ಮುಳುಗುವಷ್ಟು ಮಾತ್ರ ನಾವು ನೀರನ್ನ ಸೇರಿಸ್ಬೇಕಾಗತ್ತೆ. ಎಲ್ಲನೊಂದ್ಸಲ ಇದು ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ತಗೊಳ್ಳೋಣ. ಈಗ 3 ವಿಷಲ್ ಕೂಡ ಬಂದಿದೆ, ಓಪನ್ ಮಾಡ್ಕೊಂಡಿದ್ದೀನಿ. ನೀರು ಬೇರೆ, ಬೇಳೆ ಟೊಮೆಟೊ ಬೇರೆ, ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಬೇಳೆ ಟೊಮೆಟೊ ಈರುಳ್ಳಿ ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ, ಹಾಗೆ 2 ಟೇಬಲ್ಸ್ಪೂನಷ್ಟು ಬೇಳೆ ಸಾಂಬಾರ್ ಪುಡಿನ ಸೇರಿಸ್ಬಿಟ್ಟು ರುಬ್ಲಿಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ರುಬ್ಕೊಂಬಂದಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಯಾಗೋಕೆ ಇಟ್ಕೊಂಡಿದ್ದೀನಿ. ಬಿಸಿಯಾದ ನಂತರ 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದಾದ ನಂತರ ಬೆಳ್ಳುಳ್ಳಿ, ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಕರಿಬೇವು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ರಾಸ್ಮೆಲ್ ಹೋಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ವೀಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾಯಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಫ್ರೈ ಆಗಿದ ನಂತರ ಮೊದಲು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಆ ನೀರನ್ನ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ರುಬ್ಬಿರ್ತಕ್ಕಂತಹ ಸೇರಿಸ್ಕೊತಾ ಇದ್ದೀನಿ. ನೀವು ಮೊದಲೇ ಮಸಾಲೆ ಹಾಕೋದು ಬೇಡ, ಮೊದಲು ಬೇಳೆ ಬೇಯಿಸಿರೋ ನೀರನ್ನ ಸೇರಿಸಿ ಆ ನಂತರ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಸೇರಿಸ್ಕೊಬೇಕು. ಸ್ವಲ್ಪ ಜಾರ್ಗೂ ಕೂಡ ನೀರನ್ನ ಸೇರಿಸ್ಬಿಟ್ಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡಿಕೊಂಡು ನೀರನ್ನ ಎಷ್ಟು ಬೇಕು ಹಾಕ್ಕೊಳ್ಳಿ, ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಡ್ಲಿ ಅಥವಾ ದೋಸೆನ ತಿನ್ನೋ ಹದಕ್ಕಿರಬೇಕು, ಆ ರೀತಿ ನೀವು ಸಾಂಬಾರನ್ನ ಮಾಡ್ಕೊಬೇಕಾಗತ್ತೆ. 10-15 ನಿಮಿಷ ನೀವು ಸಾಂಬಾರನ್ನ ಕುದಿಸ್ಕೊಳ್ಳಿ. ಸಾಂಬಾರ್ ಪುಡಿ ಹಾಕೋದ್ರಿಂದ ಸಾಂಬಾರ್ ಪುಡಿ ಚೆನ್ನಾಗಿ ಬೇಯಬೇಕು, ಹಾಗಾಗಿ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗತ್ತೆ. ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಬೇಳೆ ಸಾಂಬಾರ್ ಪುಡಿನ ಯೂಸ್ ಮಾಡಿರೋದು. ಬೇಳೆ ಸಾಂಬಾರ್ ಪುಡಿ ಹಾಗೆ ಮಟನ್ ಸಾಂಬಾರ್ ಪುಡಿ ವಿಡಿಯೋ ಕೂಡ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ಹೋಟೆಲ್ಸಲ್ಲೆಲ್ಲ ಯಾವ ರೀತಿ ಇರುತ್ತೋ ಇಡ್ಲಿ ಸಾಂಬಾರು ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂಥೇಳಿ. ನಾವು ಲಾಸ್ಟಲ್ಲಿ ಶುಗರ್ನ ಕೂಡ ಸೇರಿಸ್ತೀವಿ, ಹಾಗಾಗಿ ಸೇಮ್ ಹೋಟ್ಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಚೆನ್ನಾಗಿ ಬೆಂದಿದ ನಂತರ ಲಾಸ್ಟಲ್ಲಿ ಶುಗರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೆಲ್ಲನಾದರೂ ಸೇರಿಸ್ಕೊಳ್ಳಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ಇಡ್ಲಿ ಜೊತೆ, ದೋಸೆ ಜೊತೆ, ಹಾಗೆ ವಡೆ ಜೊತೆನೂ ಕೂಡ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಸಾಂಬಾರನ್ನ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನನ್ನ ಚಾನಲ್ನ ವಾಚ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.